ನಮಸ್ತೆ ಮಕ್ಕಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ಮಕ್ಕಳ, ನಿನ್ನೆಯ ತರಗತಿಯಲ್ಲಿ ನಾವು ಒಂದು ಊಟದ ಆಟ ಎಂಬ ಪದ್ಯವನ್ನು ಅಭ್ಯಾಸ ಮಾಡಿದ್ವಿ ಅಲ್ವಾ? ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಒಂದು ಹೊಸ ಪಾಠವನ್ನು ಪ್ರಾರಂಭ ಮಾಡೋಣ. ಯಾವ ಪಾಠಪ್ಪ ಅಂತ ಹೇಳಿದರೆ, ಅದಕ್ಕಿಂತ ಮುಂಚಿತವಾಗಿ ನಾವೇನು ಮಾಡೋಣ ಅಂತಂದರೆ, ಒಂದೇ ಒಂದು ಸಣ್ಣ ವಿಷಯದ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಏನಪ್ಪ ಅಂತದ್ದು ಅಂತ ಹೇಳಿದರೆ, ಮಕ್ಕಳೇ, ನಾವು ಆರೋಗ್ಯವಾಗಿರಬೇಕು ಅಂದರೆ, ನಮ್ಮ ದೇಹ ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ನಾವು ಏನೆಲ್ಲ ಮಾಡಬೇಕು ಅನ್ನೋದೊಂದು ಪ್ರಶ್ನೆ. ಓಕೆನಾ? ಏನು ಮಾಡ್ತೀವಿ ಹಾಗಿದ್ರೆ? ನಾವು ನಮ್ಮ ಆರೋಗ್ಯ ನೀಟಾಗಿ ಚೆನ್ನಾಗಿರಬೇಕು, ಯಾವುದೇ ಕಾಯಿಲೆ ಕಸಾಲೆಗಳು ಬರಬಾರ್ದು ಅಂತ ಹೇಳಿದ್ರೆ ನಾವು ಯಾವ ರೀತಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋದೊಂದು ಪ್ರಶ್ನೆ. ಯಾವ ರೀತಿ ಕಾಪಾಡ್ಕೊಳ್ತೀವಿ? ಎಸ್ ಮಕ್ಕಳೇ, ನಾವು ಮೊದಲನೇದಾಗಿ ನಮ್ಮ ಇಡೀ ದೇಹವನ್ನು ಸ್ವಚ್ಛವಾಗಿಟ್ಕೋಬೇಕು. ಯಾವ ರೀತಿ ಅಂತೇಳಿದರೆ, ನಾವು ಹೊರಗಡೆ ಹೋದಾಗ ಬೇಡದೇ ಇರುವಂಥ ವಸ್ತುಗಳನ್ನು ಮುಟ್ತೀವಿ, ಅಂಥ ವಸ್ತುಗಳ ಮೇಲಿನ ಧೂಳಿನ ಕಣಗಳು ಕುಳಿತುಕೊಂಡಿರ್ತವೆ. ಅಂತಹ ಧೂಳಿನ ಕಣಗಳು ಕುಳಿತುಕೊಂಡಿರುವಂತಹ ವಸ್ತುಗಳನ್ನು ನಾವು ಮುಟ್ಟಿದಾಗ ಅಲ್ಲಿರುವಂತಹ ಧೂಳಿನ ಕಣಗಳು ಅಥವಾ ರೋಗಾಣುಗಳು ನಮ್ಮ ಕೈ ಸೇರ್ತವೆ. ನಾವೇನು ಮಾಡ್ತೀವಿ? ಅದೇ ಒಂದು ಕೈಯಿಂದ ಮನೆಗೆ ಬಂದಾಗ ತೊಳ್ಕೊಳ್ಳೋದಿಲ್ಲ, ಎಂಥದೇ ಇಲ್ಲ, ಊಟ ಮಾಡ್ತೀವಿ. ಹೌದಾ? ಅದನ್ನು ಮಾಡಬಾರ್ದು. ಎಲ್ಲೇ ಹೋಗಿದ್ರು, ನಾವು ಹೊರಗಡೆನೇ ಹೋಗಿರಲಿ ಅಥವಾ ಮನೆಯಲ್ಲಿ ಬೇಡದ ವಸ್ತುಗಳನ್ನು ಮುಟ್ಟಿದಾಗ, ಅಂತಹ ಸಮಯದಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ, ಕೈಯನ್ನು ಸ್ವಚ್ಛ ಮಾಡ್ಕೋಬೇಕು. ತಿನ್ನುವಾಗ ಕೈಯನ್ನು, ಯಾವುದೇ ಹಣ್ಣು ತಿನ್ನುವಾಗೆ ಆಗಲಿ, ಒಂದು ಬಿಸ್ಕೆಟ್ ತಿನ್ನುವಾಗೇ ಆಗಲಿ, ಊಟ ಮಾಡುವಾಗೇ ಆಗಲಿ, ಏನಾದರೂ ಒಂದು ಸ್ನ್ಯಾಕ್ಸ್ ತಿನ್ನುವಾಗಲೇ ಆಗಲಿ, ಏನಾದರೂ ಒಂದು ಏನೊಂದು ಸಣ್ಣ ವಸ್ತು ಪದಾರ್ಥವನ್ನು ತಿನ್ನುವಂತಹ ಒಂದು ಸಮಯದಲ್ಲಿ ನಾವೇನು ಮಾಡಬೇಕು? ಕೈಯನ್ನು ವಾಶ್ ಮಾಡಬೇಕು, ಸ್ವಚ್ಛ ಮಾಡ್ಕೋಬೇಕು, ಶುಭ್ರಗೊಳಿಸಬೇಕು. ಆಗ ನಮ್ಮ ಕೈಯಲ್ಲಿರುವಂಥ ರೋಗಾಣುಗಳು ಹೊರಟೋಗ್ತವೆ. ಹೌದಾ? ಆಮೇಲೆ ಮತ್ತೆ ಎರಡನೇದಾಗಿ ನಾವೇನು ಮಾಡಬೇಕು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ, ನಾವು ಪ್ರತಿದಿನ ಸ್ನಾನವನ್ನು ಮಾಡಬೇಕು, ಒಳ್ಳೆಯ ಸ್ವಚ್ಛವಾದಂಥ ಬಟ್ಟೆಗಳನ್ನು ಧರಿಸ್ಬೇಕು. ಹೌದಾ? ಹಾಗಾಗಿ ನಮ್ಮ ಆರೋಗ್ಯ ಇದರಿಂದಲೂ ಕೂಡ ಒಂದು ಸುರಕ್ಷಿತವಾಗಿರುತ್ತೆ. ಆನಂತರದಲ್ಲಿ ಒಂದು ಒಳ್ಳೆಯ ಆಹಾರವನ್ನು ತಗೋಬೇಕು. ಎಂತಹ ಆಹಾರವನ್ನು ತಗೋಬೇಕು? ಅದಕ್ಕೆ ನಾವು ಕೆಲವೊಂದು ಆರೋಗ್ಯದ ಬಗ್ಗೆ ಇರುವಂತಹ ಒಂದು ಮಾಹಿತಿ ಇರುವಂಥ ಒಂದು ಕೆಲವೊಂದು ಪುಸ್ತಕಗಳನ್ನು, ಟಿಪ್ಸ್ಗಳನ್ನು ತಿಳ್ಕೋಬೇಕು. ಆರೋಗ್ಯವಾಗಿರುವಂಥ ಆಹಾರಗಳು ಯಾವ್ಯಾವಪ್ಪ ಅಂತೇಳಿದರೆ, ರೋಡಿನ ಒಂದು ಬದಿಯಲ್ಲಿ ಅಕ್ಕಪಕ್ಕ ಇಟ್ಟಿರ್ತಾರಲ್ವ ಮಕ್ಕಳೇ, ಅಂತಹ ಒಂದು ಅಂಗಡಿಗಳಲ್ಲಿ ಯಾವುದೇ ಒಂದು ಪದಾರ್ಥಗಳನ್ನು ತಗೊಂಡು ತಿನ್ನಬಾರ್ದು. ಆಮೇಲೆ ಪಾನಿಪುರಿ ಆಗಿರ್ಬೋದು, ಗೋಬಿ ಮಂಚೂರಿ ಆಗಿರ್ಬೋದು, ಆಮೇಲೆ ಕ್ಯಾಂಟೀನಲ್ಲಿ ಇಲ್ಲಿ ಒಂದು ಕೈಗಾಡಿಯಲ್ಲೇ ಊಟದೊಂದು ಸಣ್ಣದ ಹೋಟ್ಲು ಮಾಡ್ಕೊಂಡಿರ್ತಾರೆ, ಅಂಥ ಹೋಟ್ಲುಗಳಲ್ಲಾಗಲಿ, ಎಲ್ಲೇ ಆಗಲಿ, ಈ ಥರ ರಸ್ತೆಯ ಬದಿಯಲ್ಲಿಟ್ಟಿರುವಂತಹ ಅಂಗಡಿಗಳಲ್ಲಿ ಯಾವುದೇ ಪದಾರ್ಥವನ್ನು ನಾವು ತಗೋಬಾರ್ದು. ಯಾಕೆ ಅಂತಂದರೆ, ಅದರ ಮೇಲೆ ನೊಣಗಳು, ಕ್ರಿಮಿಕೀಟಾಣುಗಳು ಕೂತ್ಕೊಂಡಿರ್ತವೆ. ಅಂತಹ ಒಂದು ಕ್ರಿಮಿಕೀಟಾಣುಗಳು ಕೂತ್ಕೊಂಡು ಬಿಟ್ಟೋಗಿರುವಂತಹ ಒಂದು ಪದಾರ್ಥ, ಅವೇನೋ ಒಂದು ಬಿಟ್ಟೋಗಿರ್ತವೆ, ಅದರ ಮೇಲೆ ಕೂತ್ಕೊಂಡಿರ್ತವೆ. ಯಾವುದೋ ಒಂದು ಕೆಟ್ಟ ಗಲೀಜು ವಸ್ತು ಮೇಲೆ ಕೂತ್ಕೊಂಡಿರ್ತವೆ, ಆ ವಸ್ತು ಮೇಲೆ ಕೂತ್ಕೊಂಬಂದು ಮತ್ತು ಇಲ್ಲಿ ನಾವು ತಿನ್ನುವಂಥ ಆಹಾರ ಮೇಲೆ ಕೂತ್ಕೊಳ್ತವೆ. ಆ ಕಾಲಲ್ಲಿ ಕಾಲುಗಳಲ್ಲಿ ಆ ಗಲೀಜು ಅದು ಬಂದು ಹತ್ತಿರುತ್ತೆ, ಅದು ನಾವು ತಿನ್ನುವಂಥ ಆಹಾರದಲ್ಲೂ ಕೂಡ ಅದನ್ನು ಉಳ್ಕೊಂಡು ಬಿಡುತ್ತೆ. ಅಂತಹ ಒಂದು ಆಹಾರ ತಿಂದಾಗ ನಮಗೆ ಆರೋಗ್ಯ ಹಾಳಾಗುತ್ತೆ. ಅದಕ್ಕೋಸ್ಕರ ನಾವು ರಸ್ತೆ ಬದಿಯಲ್ಲಿ ಇಡುವಂಥ ಆಹಾರವನ್ನು ಆದಷ್ಟು ದೂರ ಬಿಡಬೇಕು. ನಾವು ಒಳ್ಳೆಯ ಆಹಾರವನ್ನು, ಮನೆಯಲ್ಲೇ ಮಾಡಿರುವಂಥ ಆಹಾರವನ್ನು ತಗೋಬೇಕು. ಅದರಲ್ಲೂ ರೊಟ್ಟಿ, ಮುದ್ದೆ, ಸೊಪ್ಪಿನ ಸಾರು, ಸೊಪ್ಪನ್ನು ಹೆಚ್ಚಾಗಿ ಬಳಸಬೇಕು, ಹಣ್ಣುಗಳನ್ನು ಜಾಸ್ತಿ ತಿನ್ನಬೇಕು. ಈ ರೀತಿಯಾದಂಥ ನಾವು ಮೊಳಕೆ ಕಾಳುಗಳನ್ನು ತಿನ್ನಬೇಕು, ಹಸಿ ತರಕಾರಿಗಳನ್ನು ತಿನ್ನಬೇಕು. ಈ ರೀತಿಯಾದಂತಹ ಒಂದು ಪದಾರ್ಥಗಳನ್ನು ತಿನ್ನೋದ್ರಿಂದ ನಾವು ಆರೋಗ್ಯವಾಗಿ ಇರಬಹುದು ಮಕ್ಕಳೇ. ನಂತರದಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಮೊದಲು ನಮ್ಮ ಕಾಲು ಕೈ ಅವೆಲ್ಲ ನರಗಳು ಗಟ್ಟಿಯಾಗಿರಬೇಕು ಅಂದರೆ ನಾವೇನು ಮಾಡಬೇಕು? ನಿಮ್ಮ ಮನೆಗಳೆಲ್ಲ ಸ್ವಲ್ಪ ವಯಸ್ಸಾದವರೆಲ್ಲ ಏನು ಮಾಡ್ತಾರೆ, ಸ್ವಲ್ಪ ಕಾಲು ನೋಯ್ತದೆ, ಸೊಂಟ ನೋಯ್ತದೆ ಅಂತಂದಾಗ ಅವ್ರೇನು ಮಾಡ್ತಾರೆ, ಸ್ವಲ್ಪ ದಪ್ಪ ಆಗಿರ್ತಾರೆ. ಆಮೇಲೆ ಏನೋ ಒಂದು ಒಳ್ಳೆ ಆರೋಗ್ಯ ಬೇಕು ಅಂತಂದಾಗ ಏನು ಮಾಡ್ತಾರೆ ಅವರೆಲ್ಲ? ಎಸ್, ಏನು ಮಾಡ್ತಾರೆ? ವಾಕಿಂಗ್ ಹೋಗ್ತಾರೆ. ಹೌದಾ? ವಾಕಿಂಗ್ ಅಂತಂದರೆ ಏನು ಮಕ್ಕಳೇ? ನಡೆಯುವುದು. ಹೌದು, ವಾಕಿಂಗ್ ಅಂದ್ರೇನು? ನಡೆಯುವುದು. ನಾವು ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು ಅಂತೇಳಿದರೆ, ಈ ವಾಕಿಂಗ್ ಅಂದರೆ ವ್ಯಾಯಾಮ, ನಡೆಯುವುದೊಂದು ವ್ಯಾಯಾಮ, ಅದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ಹಾಗಾದರೆ ಮಕ್ಕಳೇ, ನಾವು
ವ್ಯಾಯಾಮ ಮಾಡಲಿಕ್ಕೆ ವಾಕಿಂಗ್ ಮಾಡಲಿಕ್ಕೆ ಅಥವಾ ನಡೆಯೋದಕ್ಕೆ ನಾವು ಎಂತಹ ಒಂದು ಸ್ಥಳದಲ್ಲಿ ಮಾಡಬೇಕು? ನಿಮ್ಮ ಮನೆಯಲ್ಲೆಲ್ಲ ಹೋಗ್ತಾರ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಅವರೆಲ್ಲ ಹೋಗ್ತಾರೆ ವಾಕಿಂಗಿಗೆ ಬೆಳಗ್ಗೆನೋ ಅಥವಾ ಸಂಜೆನೋ, ಅಂತಹ ಸಮಯದಲ್ಲಿ ಅವ್ರು ಎಲ್ಲಿ ಹೋಗ್ತಾರೆ? ರಸ್ತೆ ಬದಿಯಲ್ಲಿ ಮಾಡ್ತಾರಾ? ಇಲ್ಲ. ಹಾಗಾದರೆ ಎಲ್ಲಿ ಮಾಡ್ತಾರೆ ಮಕ್ಕಳೇ? ಎಸ್, ಪಾರ್ಕ್ಗಳಲ್ಲಿ. ಪಾರ್ಕ್ ಅಂದರೆ ಏನು ಮಕ್ಕಳೇ? ಪಾರ್ಕ್ ಅಂದರೆ ಇಂಗ್ಲೀಷ್ನಲ್ಲಿ ಪಾರ್ಕೆ, ನಾವು ಪಾರ್ಕ್ ಅಂತ ಹೇಳ್ತೀವಿ. ಅದೇ ಇಂಗ್ಲೀಷ್ನಲ್ಲಿ ಇರುವಂಥ ಪದ ಪಾರ್ಕಿಗೆ ಕನ್ನಡದಲ್ಲಿ ನಾವೇನಂತ ಕರಿತೀವಿ? ಎಸ್, ಉದ್ಯಾನವನ ಅಂತ ಹೇಳ್ತೀವಿ, ಉದ್ಯಾನವನ ಅಂತ ಹೇಳ್ತೀವಿ. ಹಾಗೆ ಹೂದೋಟ ಅಂತಲೂ ಕೂಡ ಹೇಳ್ತೀವಿ, ಉದ್ಯಾನವನದಲ್ಲಿ ಒಂದು ಹೂದೋಟ. ಮಕ್ಕಳು, ಈ ರೀತಿಯಾಗಿ ನಾವು ಉದ್ಯಾನವನದಲ್ಲಿ ಒಳ್ಳೆಯ ಗಾಳಿ ಸಿಗುತ್ತೆ, ಹೌದಾ, ಅಂತಹ ಒಂದು ಸ್ಥಳದಲ್ಲಿ ನಾವು ವಾಕಿಂಗ್ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಅದರಿಂದನೂ ಕೂಡ ನಮಗೆ ಒಳ್ಳೆಯ ಆರೋಗ್ಯ ಸಿಗುತ್ತೆ. ಮಕ್ಕಳೇ, ಇವತ್ತು ಯಾಕೆ ನಾನು ಇದು ನಿಮಗೆ ಹೇಳಿದೆ ಆರೋಗ್ಯದ ಬಗ್ಗೆ ಅಂದರೆ, ನೀವು ನಿಮ್ಮ ಒಂದು ಪಠ್ಯಪುಸ್ತಕದಲ್ಲಿ ತಿಳ್ಕೋಬೇಕಾದಂತಹ ಒಂದು ವಿಷಯ ಇದು. ಆ ವಿಷಯ ಯಾವುದು? ಆ ವಿಷಯ, ಈ ವಿಷಯ ಇರುವಂಥದ್ದೇ ನಿಮ್ಮ ಪಾಠದಲ್ಲಿ. ಆ ಪಾಠ ಯಾವುದಪ್ಪ ಅಂದರೆ ಹೂದೋಟ ಅಂತ ಹೇಳಿ. ಪಾಠ ಯಾವುದು? ಹೂದೋಟ ಗದ್ಯ. ಈ ಹೂದೋಟ ಗದ್ಯ ಅಂದರೆ ಒಂದು ಪಾರ್ಕ್ ಇರುತ್ತೆ ಮಕ್ಕಳೇ, ಹೂವಿಂದೇ ಒಂದು ಪಾರ್ಕ್ ಇರುತ್ತೆ, ಹೌದಾ? ಹೀಗೆ ಒಳ್ಳೆ ಕಲ್ ಕಲರ್ ಹೂವಿಂದೇ ಒಂದು ಪಾರ್ಕ್ ಇರುತ್ತೆ, ಆಮೇಲೆ ವಿವಿಧ ರೀತಿಯ ಒಂದು ಗಿಡಗಳದ್ದೇ ಒಂದು ಪಾರ್ಕ್ ಇರುತ್ತೆ. ಈ ರೀತಿಯಾದಂತಹ ಒಂದು ಪಾರ್ಕ್ಗಳಲ್ಲಿ, ಆಮೇಲೆ ಹಣ್ಣಿನ ತೋಟಗಳದ್ದೇ ಬೇರೆ, ಹೂವಿನ ತೋಟನೇ ಬೇರೆ. ಈ ರೀತಿ ಇರುವಂತಹ ಸಮಯದಲ್ಲಿ ಒಂದು ನಿಮಗೆ ಹೂವಿನ ಒಂದು ತೋಟ ಇರುತ್ತೆ, ಹೂದೋಟ ಅಂತ. ಆ ಹೂದೋಟಕ್ಕೆ ಯಾರು ಬಂದಿದ್ರು, ಹೌದಾ, ಯಾರು ಬಂದಿದ್ದರು ಅಲ್ಲೆಲ್ಲ ಮಾತಾ, ಆ ಯಾರ್ಯಾರು ಬಂದಿದ್ರಲ್ಲ ಅವರೆಲ್ಲ ಏನಂತ ಮಾತಾಡ್ತಾ ಇದ್ರು ಅನ್ನೋದನ್ನು ನೀವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತೀರಾ ಮಕ್ಕಳೇ? ಪುಟ ಸಂಖ್ಯೆ ಮಕ್ಕಳೇ, ಅದಕ್ಕಿಂತ ಮುಂಚಿತವಾಗಿ ಒಂದು ಪ್ರಶ್ನೆ ನಿಮಗೆ, ನೀವು ಯಾವ್ಯಾವ ಹೂಗಳನ್ನು ನೋಡಿದ್ದೀರಾ, ಅಥವಾ ಯಾವ್ಯಾವ ಹೂಗಳ ಹೆಸರು ಗೊತ್ತು ನಿಮಗೆ? ಯಾವ್ಯಾವ ಹೂಗಳ ಹೆಸರು ಗೊತ್ತು ಹೇಳಿ ನೋಡೋಣ. ಎಸ್, ಗುಲಾಬಿ ಹೂವು, ಮಲ್ಲಿಗೆ ಹೂವು, ಕನಕಾಂಬ್ರ ಹೂವು, ದಾಸವಾಳ ಹೂವು, ಹೌದಾ, ಈ ರೀತಿಯಾಗಿ ಸುಗಂಧರಾಜದ ಹೂವು, ಸಂಪಿಗೆ ಹೂವು, ಚೆಂಡು ಹೂವು, ಸೂರ್ಯಕಾಂತಿ ಹೂವು, ಅದು ಸುಮಾರು ಹೂಗಳಿದ್ದಾವಲ್ವಾ? ಓಕೆ. ಹಾಗೆ ಇಲ್ಲಿ ಒಂದು ಹೂದೋಟದಲ್ಲಿ ಒಬ್ಬ ಅಜ್ಜಿ ಮತ್ತು ಒಂದು ಮಗಳು, ಅಂದರೆ ಅವಳ ಹೆಸರು ಸುಮಾ ಅಂತ ಹೇಳಿ, ಇವರಿಬ್ಬರು ಬಂದು ಹೂದೋಟದಲ್ಲಿ ಏನು ಮಾಡಿದರು ಅನ್ನೋದನ್ನು ನಾವು ಈ ಪಾಠದ ಮೂಲಕ ತಿಳ್ಕೊಳ್ಳೋಣ ಮಕ್ಕಳೇ. ಮಕ್ಕಳೇ, ಎಲ್ಲರೂ ಪಠ್ಯಪುಸ್ತಕವನ್ನು ಓಪನ್ ಮಾಡಿ. ಎಸ್, ಪಠ್ಯಪುಸ್ತಕ ಓಪನ್ ಮಾಡಿದ್ರಾ? ಓಕೆ. ಪುಟ ಸಂಖ್ಯೆ 14. ಪುಟ ಸಂಖ್ಯೆ ಎಷ್ಟು? 14. ಪುಟ ಸಂಖ್ಯೆ 14ರಲ್ಲಿ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಮಕ್ಕಳೇ, ಪಾಠಪೂರ್ವ ಚಟುವಟಿಕೆ ಅಂತ ಹೇಳಿ, ಹೌದಾ? ಹಾಗಾದರೆ ಮಕ್ಕಳೇ, ನೀವು ಏನು ಮಾಡಬೇಕು? ಇದನ್ನೆಲ್ಲ ಚಿತ್ರಗಳಿಗೆ ಬಣ್ಣ ತುಂಬಿರಿ. ಚಿತ್ರಗಳಿಗೆ ಬಣ್ಣವನ್ನು ತುಂಬಬೇಕು. ಇಲ್ಲಿ ಒಂದು ಸಣ್ಣ ಪಕ್ಷಿಯನ್ನು ಕೊಟ್ಟಿದ್ದಾರೆ, ಹಾಗೆ ಒಂದು ಕೊಂಬೆಯನ್ನು ಕೊಟ್ಟಿದ್ದಾರೆ. ಕೊಂಬೆ ಮೇಲೆ ಆ ಪಕ್ಷಿ ಕೂತಿದೆ, ಮೇಲುಗಡೆ 3 ಎಲೆ ಇದ್ದಾವೆ ನೋಡಿ. ಕೊಂಬೆ ಯಾವುದು? ಕೊಂಬೆಗೆ ನಾವು ಯಾವ ಬಣ್ಣವನ್ನು ಹಾಕ್ತೀವಿ ಆ ಬಣ್ಣವನ್ನು ಹಾಕಿ, ಇದಕ್ಕೆ ನಾವು ಬ್ರೌನ್ ಬಣ್ಣವನ್ನು ಅಂದರೆ ಕಂದು ಬಣ್ಣವನ್ನು ಹಾಕ್ತೀವಿ. ಆಮೇಲೆ ಪಕ್ಷಿಗೆ, ಪಕ್ಷಿಗೆ ನಿಮಗೆ ಯಾವ ಕಲರ್ ಪಕ್ಷಿ ಇಷ್ಟನೋ ಆ ಕಲರನ್ನು ಹಾಕಿ, ಹಾಗೆ ಎಲೆ ಯಾವ ಕಲರ್ ಇರುತ್ತೋ ಆ ಎಲೆಯ ಒಂದು ಕಲರ್ ಬಣ್ಣವನ್ನು ತುಂಬಿ. ಓಕೆನಾ? ನೆಕ್ಸ್ಟ್ ಕೆಳಗಡೆ ಏನಿದೆ? ಮೀನು. ಮೀನು ಮೀನು ಕೂಡ ಬಣ್ಣ ಬಣ್ಣದ ಮೀನುಗಳಿರ್ತಾವಲ್ವಾ, ಆ ಬಣ್ಣದ ಮೀನಿಗೆ ನಿಮಗೆ ಯಾವ ಕಲರ್ ಬಣ್ಣ, ಯಾವ ಬಣ್ಣದ ಮೀನು ಇಷ್ಟನೋ ಆ ಬಣ್ಣವನ್ನು ಈ ಮೀನಿಗೆ ತುಂಬಿ. ಹಾಗೆ ಮಕ್ಕಳೇ, ಕೆಳಗಡೆ ಬಂದು ಏನು ಕೊಟ್ಟರೆ ನೋಡಿ, ಅದು ಏನದು? ತರಕಾರಿನೋ ಹಣ್ಣೋ ಏನದು? ಅದು ತರಕಾರಿಗೆ ಸಂಬಂಧಪಟ್ಟದ್ದು. ಅಂದರೆ ಇದನ್ನು ನಾವು ಕುಂಬಳಕಾಯಿ ಅಂತ ಹೇಳ್ತೀವಿ. ಕುಂಬಳಕಾಯಿ ಯಾವ ಕಲರ್ ಇರುತ್ತೆ? ಎಸ್, ಒಂದು ಕಂದು ಕಲರ್ ಇರುತ್ತೆ. ಅದನ್ನು ನೀವು ಇದಕ್ಕೆ ಹಾಕಿ. ಓಕೆನಾ ಮಕ್ಕಳೇ? ಈಗ ನೆಕ್ಸ್ಟ್ ಪುಟವನ್ನು ತಿರುಗಿಸಿ, ಈ ಬಣ್ಣವನ್ನು ತುಂಬಿಟ್ಟು ನನಗೆ ವಾಟ್ಸಪ್ಪಿಗೆ ಕಳಿಸ್ಬೇಕು. ಓಕೆನಾ? ನೆಕ್ಸ್ಟು ಪುಟ ಸಂಖ್ಯೆ ಬನ್ನಿ, ಪುಟ ಸಂಖ್ಯೆ 15. ನೆಕ್ಸ್ಟ್ ಪುಟ ಸಂಖ್ಯೆ ಯಾವುದು? 15. ಪಾಠ 4, ಹೂದೋಟ ಗದ್ಯ. ಪಾಠ 4, ಹೂದೋಟ ಗದ್ಯ. ಮಕ್ಕಳೇ ನೋಡಿ, ಇಲ್ಲಿ ಹೂದೋಟ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಎಸ್. ಈ ಹೂದೋಟದಲ್ಲಿ ಏನೆಲ್ಲ ಹೂಗಳಿದ್ದಾವೆ, ಹಾಗೆ ಇಲ್ಲೆಲ್ಲ ಅಜ್ಜಿ ಮತ್ತು ಒಂದು ಮಗು, ಇಲ್ಲೆಲ್ಲ ಮಕ್ಕಳಿದ್ದಾರೆ, ಆಮೇಲೆ ಇಲ್ಲೆಲ್ಲ ಒಂದು ದ್ವಾರವಾಗಲಿದೆ, ಆ ದ್ವಾರವಾಗಲಿಗೆ ಹೂದೋಟ ಅಂತ ಹಾಕಿದ್ದಾರೆ, ಹೌದಾ? ಇಲ್ಲೆಲ್ಲ ಗಿಡ ಮರಗಳಿದ್ದಾವೆ, ಇಲ್ಲಿ ಸೂರ್ಯ ಇದ್ದಾನೆ, ಹೌದಾನೆ? ಎಸ್. ಹಾಗಾದರೆ ನೋಡೋಣ ಪಾಠ ಏನು ಅಂತ ಹೇಳಿ. ಓಕೆ, ನಾನು ಪಾಠವನ್ನು ಗಟ್ಟಿಯಾಗಿ ಓದ್ತಾ ಹೋಗ್ತೇನೆ, ನೀವು ಪಾಠವನ್ನು ಗಮನಿಸ್ತಾ ಹೋಗಿ. ಹಾಗೆ ಈ ಪಾಠದಲ್ಲಿ ಬರುವಂತಹ
ಈ ಪಾಠದಲ್ಲಿ ನೀವು ಹೊಸದಾಗಿ ಕೇಳುವಂತಹ ಪದಗಳ ಒಂದು ಅರ್ಥವನ್ನು ಕೂಡ ನೀವು ತಿಳ್ಕೊಬಹುದು ಓಕೆ ಹಾಗೆ ಈ ಪಾಠದಲ್ಲಿ ಇಬ್ಬರದು ಸಂಭಾಷಣೆ ಬರುತ್ತೆ ಮಕ್ಕಳೇ ಸಂಭಾಷಣೆ ಅಂದ್ರೆ ಮಾತುಗಾರಿಕೆ ಬರುತ್ತೆ ಅವರು ಏನು ಮಾತಾಡ್ತಾ ಇದ್ದರು ಯಾವ ರೀತಿ ಮಾತಾಡ್ತಾ ಇದ್ದರು ಅಜ್ಜಿ ಮಾತಾಡಿದಕ್ಕೆ ಇಲ್ಲಿ ಅವರಿಬ್ಬರು ಯಾರಪ್ಪ ಅಂದ್ರೆ ಒಬ್ಬ ಅಜ್ಜಿ ಇನ್ನೊಬ್ಬಳು ಸುಮಾ ಅಂತ ಬರ್ತಾರೆ ಇವರಿಬ್ಬರು ಏನು ಮಾತಾಡ್ತಾರೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೇಕು ಓಕೆನಾ ಎಸ್ ಫಸ್ಟ್ ಮೊದಲನೇದಾಗಿ ಸುಮಾ ಸುಮಾ ಹೇಳ್ತಾಳೆ ಅಜ್ಜಿ ನೀವು ದಿನಾಲು ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ ಪ್ರಶ್ನೆ ಕೇಳ್ತಾಳೆ ನೋಡಿ ನೆಕ್ಸ್ಟ್ ಅಜ್ಜಿ ಹೇಳ್ತಾರೆ ಹೌದು ಮಗು ಹೂದೋಟಕ್ಕೆ ಬರಲು ನನಗೆ ತುಂಬಾ ಇಷ್ಟ ಸುಮಾ ಮತ್ತೆ ಸುಮಾ ಕೇಳ್ತಾಳೆ ಅಜ್ಜಿ ಇಲ್ಲಿ ಹಲವಾರು ಮಂದಿ ನಡೆಯುತ್ತಾರಲ್ಲ ಏಕೆ ಅಂದ್ರೆ ಹೂದೋಟಕ್ಕೆ ಬರ್ತಾರೆ ಅನಂತರ ಈ ಪಾಠದ ಅರ್ಥವನ್ನು ತಿಳ್ಕೊಳ್ಳೋಣ ಈ ಹಾಗೆ ಓದೋಣ ಓಕೆ ಅವಳು ಹೇಳ್ತಾಳೆ ಸುಮಾ ಕೇಳ್ತಾಳೆ ಅಜ್ಜಿ ಇಲ್ಲಿ ಹಲವಾರು ಮಂದಿ ನಡೆಯುತ್ತಾರಲ್ಲ ಏಕೆ ನೆಕ್ಸ್ಟ್ ಅಜ್ಜಿ ಕೇಳ್ತಾರೆ ಅಜ್ಜಿ ಹೇಳ್ತಾರೆ ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ ಸುಮಾ ನೆಕ್ಸ್ಟ್ ಸುಮಾ ಮಾತಾಡ್ತಾಳೆ ಅಜ್ಜಿ ಅಲ್ಲಿ ಜೋಕಾಲಿ ಇದೆ ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೇ ಅಜ್ಜಿ ನೆಕ್ಸ್ಟ್ ಅಜ್ಜಿ ಮಾತಾಡ್ತಾರೆ ಆಡು ಮಗು ನಾನು ಸ್ವಲ್ಪ ನಡೆದಾಡಿ ಬರುತ್ತೇನೆ ನೆಕ್ಸ್ಟ್ ಅಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ಆವರಣದಲ್ಲಿ ಸ್ವಲ್ಪ ಸಮಯದ ಬಳಿಕ ಸ್ವಲ್ಪ ಸಮಯದ ಬಳಿಕ ಅಜ್ಜಿ ಜೋಕಾಲಿ ಆಡಿದ್ದು ಆಯಿತೆ ಮಗು ಅಜ್ಜಿ ಕೇಳ್ತಾರೆ ಸ್ವಲ್ಪ ಸಮಯದ ನಂತರ ಸ್ವಲ್ಪ ಹೊತ್ತು ಆದ್ಮೇಲೆ ಕೇಳ್ತಾರೆ ಅಜ್ಜಿ ಕೇಳ್ತಾರೆ ಅಂತ ಜೋಕಾಲಿ ಆಡಿದ್ದು ಆಯಿತೆ ಮಗು ಸುಮಾ ಆಯಿತು ಅಜ್ಜಿ ನಿಮ್ಮ ನಡೆದಾಟ ಆಯಿತೆ ನೆಕ್ಸ್ಟ್ ಅಜ್ಜಿ ಹೇಳ್ತಾರೆ ಆಯಿತು ಮಗು ಈಗ ಮನೆಗೆ ಹೋಗೋಣವೇ ಸುಮಾ ಈಗ ಸುಮಾ ಹೇಳ್ತಾರೆ ಅಜ್ಜಿ ನಾನು ದಿನಾಲೂ ನಿಮ್ಮ ಜೊತೆ ಹೂದೋಟಕ್ಕೆ ಬರುವೆ ಅಜ್ಜಿ ಹೇಳ್ತಾರೆ ನೀನು ತುಂಬಾ ಜಾಣೆ ಮಕ್ಕಳು ಚಿಕ್ಕಂದಿನಿಂದಲೇ ಇಂಥ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು ನೋಡಿ ಮಕ್ಕಳೇ ಅಜ್ಜಿ ಹೇಳ್ತಾರೆ ಅಂತ ನೀನು ತುಂಬಾ ಜಾಣೆ ಮಕ್ಕಳು ಚಿಕ್ಕಂದಿನಿಂದಲೇ ಇಂಥ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು ಹೌದಲ್ವಾ ಮಕ್ಕಳೇ ನೀವು ಕೂಡ ಇವಾಗ ಚಿಕ್ಕ ವಯಸ್ಸು ನಿಮಗೂ ಕೂಡ ಅಲ್ವಾ ನೀವು ಈ ಚಿಕ್ಕ ವಯಸ್ಸಿನಿಂದಲೇ ಏನೆಲ್ಲ ಅಭ್ಯಾಸ ಮಾಡ್ಕೊಳ್ತೀರೋ ಅದು ನಿಮಗೆ ಕೊನೆಯವರೆಗೂ ಉಳಿಯುತ್ತೆ ಒಳ್ಳೆಯ ಅಭ್ಯಾಸಗಳನ್ನು ಮಾಡ್ಕೊಂಡ್ರೆ ನಾವು ಒಳ್ಳೆಯವರಾಗಿ ಬಾಳ್ತೀವಿ ಕೆಟ್ಟ ಅಭ್ಯಾಸಗಳನ್ನು ಬೆಳೆಸ್ಕೊಂಡ್ರೆ ಕೆಟ್ಟವರಾಗಿ ಬಾಳ್ತೀವಿ ಹಾಗೆ ಇಲ್ಲಿ ಸುಮಾ ಎಷ್ಟು ಜಾಣೆ ಇದ್ಲು ಅಂತ ಹೇಳಿ ಅಜ್ಜಿ ಹೇಳಿದ್ರಲ್ವಾ ನೋಡಿ ಇದರ ಒಂದು ಪಾಠದ ಅರ್ಥವನ್ನು ತಿಳ್ಕೊಳ್ಳೋಣ ಸುಮಾ ಕೇಳ್ತಾಳೆ ಮಕ್ಕಳೇ ಏನಂತ ಅಜ್ಜಿ ಮತ್ತು ಸುಮಾ ಹೀಗೆ ಬಂದಿರ್ತಾರೆ ಹೂದೋಟಕ್ಕೆ ಬಂದಿರ್ತಾರೆ ಹಾಗೆ ನೀವು ಎಲ್ಲೇ ನಿಮ್ಮ ಒಂದು ಶಿಕಾರಿಪುರದಲ್ಲೂ ಕೂಡ ಒಂದು ಹೂದೋಟ ಪಾರ್ಕ್ ಇದೆ ಅಲ್ವಾ ಎಲ್ಲಿದೆ ಅದು ಎಸ್ ಇಲ್ಲಿ ಶಿಕಾರಿಪುರದ ಹುಚ್ಚರಾಯನ ಕೆರೆ ಹತ್ರ ಇದೆ ಪಾರ್ಕ್ ಅಲ್ವಾ ಆ ಪಾರ್ಕಿಗೆ ಕೂಡ ತುಂಬ ಜನರು ಓಡಾಟಕ್ಕೆ ವಾಕಿಂಗ್ ಬರ್ತಾರೆ ಅಲ್ವಾ ನಡೆಯೋದಕ್ಕೆ ಬರ್ತಾರೆ ತಮ್ಮ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಆ ಒಂದು ಹುಚ್ಚರಾಯನ ಕೆರೆ ಹತ್ರ ಇರುವಂಥ ಪಾರ್ಕಿಗೆ ದಿನಾಲು ಬೆಳಗ್ಗೆ ಒಂದಿಷ್ಟು ಬೆಳಗ್ಗೆ ಹೋಗೋರು ಹೋಗ್ತಾರೆ ಸಾಯಂಕಾಲ ಹೋಗೋರು ಹೋಗ್ತಾರೆ ಅಲ್ವಾ ಹಾಗೆ ಇಲ್ಲೂ ಒಂದು ಹೂದೋಟ ಇರುತ್ತೆ ಆ ಹೂದೋಟಕ್ಕೆ ಅಜ್ಜಿ ಮತ್ತು ಸುಮಾ ವಾಕಿಂಗಿಗೆ ಬಂದಿರ್ತಾರೆ ನಡೆಯೋದಕ್ಕೆ ಬಂದಿರ್ತಾರೆ ಆಗ ಸುಮಾ ಮಾತನಾಡ್ತಾರೆ ಹಾಗೆ ಮಾತನಾಡ್ತಾ ಹೇಳ್ತಾರೆ ಏನಂತ ಸುಮಾ ಹೇಳ್ತಾಳೆ ಅಜ್ಜಿ ನೀವು ದಿನಾಲು ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ ಅಂತ ಕೇಳ್ತಾರೆ ಅಜ್ಜಿ ನೀವು ಪ್ರತಿದಿನ ದಿನಾಲು ಅಂದ್ರೆ ಏನು ಮಕ್ಕಳೇ ಎಸ್ ಗೊತ್ತಿದೆ ನಿಮ್ಗೆ ಆಗಲಿ ಇದು ದಿನಾಲು ಅಂದರೆ ಪ್ರತಿದಿನ ಅಥವಾ ನಿತ್ಯ ಅಥವಾ ಯಾವಾಗಲೂ ಅಂತ ಹೇಳ್ತೀವಿ ಸುಮಾರು ಪದಗಳ ಅರ್ಥ ಇದೆ ಓಕೆನಾ ಹೀಗೆ ದಿನಾಲು ಪ್ರತಿದಿನ ನೀವು ಸಂಜೆ ಸಂಜೆ ಅಂದ್ರೇನು ಎಸ್ ಸಾಯಂಕಾಲ ಸಂಜೆ ಅಂದ್ರೇನು ಸಾಯಂಕಾಲ ಹೀಗೆ ಪ್ರತಿದಿನ ಸಾಯಂಕಾಲ ನೀವು ಹೂದೋಟಕ್ಕೆ ಬರ್ತೀರಾ ಅಲ್ವೇ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ ಆಗ ಅಜ್ಜಿ ಹೇಳ್ತಾರೆ ಹೌದು ಮಗು ಹೂದೋಟಕ್ಕೆ ಬರಲು ನನಗೆ ತುಂಬ ಇಷ್ಟ
ಹ್ಞೂ ಮಗು, ನಾನು ದಿನಾಲೂ ಹೂದೋಟಕ್ಕೆ ನಾನು ಬರ್ತೀನಿ. ನನಗೆ ಇಲ್ಲಿ ಬರಬೇಕು ಅಂದರೆ, ಈ ಹೂದೋಟಕ್ಕೆ ಬರಬೇಕು ಅಂದರೆ ನನಗೆ ತುಂಬ ಇಷ್ಟ. ಯಾಕೆ ಅಂತ ಹೇಳಿದರೆ, ಇಲ್ಲಿ ಒಂದು ಒಳ್ಳೆಯ ಗಾಳಿ ಸಿಗುತ್ತೆ, ಹಾಗೆ ನಮ್ಮ ಮನಸ್ಸಿನಲ್ಲಿರುವಂತಹ ಬೇಜಾರವನ್ನು ನಾವು ಕಳ್ಕೊಬಹುದು. ಹಾಗಾಗಿ ನಾನು ಇಲ್ಲಿ ಬರ್ತೀನಿ, ನನಗಿಷ್ಟ ಇಲ್ಲಿ ಬರೋಕ್ಕೆ ಅಂತ ಅಜ್ಜಿ ಹೇಳ್ತಾರೆ. ಆಗ ಸುಮ್ಮ ಹೇಳ್ತಾರೆ, ಅಜ್ಜಿ ಇಲ್ಲಿ ಹಲವಾರು ಮಂದಿ ನಡೆಯುತ್ತಾರಲ್ಲ ಏಕೆ ಅಂತ ಹೇಳ್ತಾಳೆ ಸುಮ. ಮತ್ತೆ ಪ್ರಶ್ನೆ ಕೇಳ್ತಾಳೆ ಸುಮ, ಏನಂತ ಕೇಳ್ತಾಳೆ, ಅಜ್ಜಿ ಇಲ್ಲಿ ಹಲವಾರು, ಹಲವಾರು ಅಂದ್ರೇನು? ಬಹಳ. ಹಲವಾರು ಅಂದ್ರೇನು? ಬಹಳ ಮಂದಿ. ಮಂದಿ ಅಂದರೆ ಜನ. ಹೀಗೆ ಹಲವಾರು ಮಂದಿ, ಬಹಳ ಮಂದಿ ನಡೆಯುತ್ತಾರಲ್ಲ, ಓಡಾಡ್ತಿದಾರಲ್ಲ, ಏಕೆ ಅಂತ ಕೇಳ್ತಾರೆ. ಆಗ ಅಜ್ಜಿ ಹೇಳ್ತಾರೆ, ನೀವು ಹೋಗ್ತೀರಲ್ವ ಪಾರ್ಕಿಗೆ ಹೋದಾಗ ಎಷ್ಟೊಂದು ಜನ ತಮ್ಮ ಓಡಾಟವನ್ನು ಪ್ರಾರಂಭ ಮಾಡ್ತಾರಲ್ವಾ, ನಿಮಗೂ ಕೂಡ ಅನಿಸುತ್ತೆ ಓ ಎಷ್ಟೊಂದು ಜನ ಬಂದಾರಲ್ಲ ನಡೆಯೋದಕ್ಕೆ ವಾಕಿಂಗಿಗೆ ಅಂತ ಹೇಳಿದ ಹಾಗೆ ಇಲ್ಲಿ ಸುಮನಿಗೂ ಒಂದು ಪ್ರಶ್ನೆ ಬರುತ್ತೆ. ಅಜ್ಜಿ ಹೇಳ್ತಾರೆ, ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ. ಮಗು ಹೇಳಿದಲ್ವಾ ತುಂಬ ಜನ ಯಾಕೆ ಬರ್ತಾರೆ ಇಲ್ಲಿಗೆ ಅಂತ ಹೇಳಿ. ಅದಕ್ಕೆ ಅಜ್ಜಿ ಹೇಳ್ತಾರೆ, ಮಗು ನಡೆಯುವುದು ಅಂದರೆ ಓಡಾಡುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ. ನಮ್ಮ ಈ ಬಾಡಿಗೆ, ನಮ್ಮ ಈ ದೇಹಕ್ಕೆ ಓಡಾಡುವುದು ಒಂದು ಒಳ್ಳೆಯ ವ್ಯಾಯಾಮ ಇದ್ದ ಹಾಗೆ. ನಾವು ವ್ಯಾಯಾಮ ಮಾಡೋದಕ್ಕೆ ಏನೇನೋ ಸಾಹಸ ಮಾಡ್ತೀವಿ. ಒಂದು ಸೂರ್ಯ ನಮಸ್ಕಾರ ಮಾಡ್ತಾರೆ, ಆಮೇಲೆ ಕೆಲವೊಬ್ಬರು ಜಿಮ್ ಅಂತ ಹೋಗ್ತಾರೆ, ಕೆಲವೊಬ್ಬರು ಏನೇನೋ ಆಸನಗಳನ್ನು ಮಾಡ್ತಾರೆ. ಆದರೆ ಅಂಥ ಆಸನಗಳಲ್ಲಿ ನಡೆಯುವುದು ಒಂದು ವ್ಯಾಯಾಮ ಅಂತ ಹೇಳಿ ಅಜ್ಜಿ ಹೇಳ್ತಾ ಇದ್ದಾರೆ. ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ. ಅಂದರೆ ಈ ನಡೆಯೋದೇನಿದೆಯಲ್ವಾ, ಈ ನಡೆಯುವುದು ನಮ್ಮ ಆರೋಗ್ಯಕ್ಕೆ ಅತಿ ಮುಖ್ಯವಾದದ್ದು ಇದು ಕೂಡ. ಯಾಕೆ ಅಂತೇಳಿದ್ರೆ ಕೈ ಕಾಲು ಗಟ್ಟಿಯಾಗಿರಲು, ಆಮೇಲೆ ಕಾಲಿನ ಒಂದು ನರಗಳು ಒಂದು ಶಕ್ತಿಯುತವಾಗಿರಬೇಕು ಅಂದರೆ ನಾವು ಪ್ರತಿದಿನ ಏನಿಲ್ಲ ಅಂದರೂ ಒಂದೆರಡು ಕಿಲೋಮೀಟ್ರ್ ನಾವು ಓಡಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು, ನಡೆಯೋದನ್ನು ಅಭ್ಯಾಸ ಮಾಡ್ಕೋಬೇಕು. ಆಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅನ್ನೋದಕ್ಕೆ ಇದು ಒಂದು ಒಳ್ಳೆಯದು ಅಂತ ಅಜ್ಜಿ ಹೇಳ್ತಾ ಇದ್ದಾರೆ. ಆಗ ಅಜ್ಜಿ ಹೇಳ್ತಾರೆ, ಅದಕ್ಕೋಸ್ಕರ ಜನರು ಈ ಒಂದು ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ಪಾರ್ಕಿಗೆ ತಮ್ಮ ಒಂದು ವ್ಯಾಯಾಮ ಮಾಡ್ಬೇಕು, ನಡೆದಾಟವನ್ನು ನಡೆಸಿಬಿಟ್ಟು ಒಂದು ವ್ಯಾಯಾಮ ಮಾಡ್ಕೊಳಕ್ಕೆ ಬರ್ತಿದ್ದಾರೆ ಅಂತ ಹೇಳಿ ಅಜ್ಜಿ ಯಾರಿಗೆ ಹೇಳ್ತಿದ್ದಾರೆ? ಸುಮ್ಮನಿಗೆ ಹೇಳ್ತಿದ್ದಾರೆ. ನೆಕ್ಸ್ಟ್ ಸುಮ್ಮ ಕೇಳ್ತಾಳೆ, ಏನಂತ ಕೇಳ್ತಾಳೆ, ಅಜ್ಜಿ ಹಾಗಾದರೆ ಅಲ್ಲಿ ಜೋಕಾಲಿ ಇದೆ, ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೆ? ಅಜ್ಜಿ ನಾನು ಅಲ್ಲಿ ಜೋಕಾಲಿ ಇದೆ ಅಲ್ವಾ, ಅಲ್ಲಿ ನಾನು ಹೋಗಿ ಸ್ವಲ್ಪ ಹೊತ್ತು ಹಾಕಿದರೆ ಆಟ ಆಡಿ ಬರ್ತೀನಿ ಅಂತ ಕೇಳ್ತಾಳೆ. ಆಗ ಅಜ್ಜಿ ಏನಂತ ಹೇಳ್ತಾರೆ, ಆಡು ಮಗು, ಹೋಗು ಆಡ್ಕೋ, ನಾನು ಸ್ವಲ್ಪ ನಡೆದಾಡಿ ಬರುತ್ತೇನೆ. ಸರಿ, ನೀನು ಅಲ್ಲಿ ಸ್ವಲ್ಪ ಹೊತ್ತು ಜೋಕಾಲಿ ಆಡು, ಅಷ್ಟರೊಳಗಡೆ ನಾನೇನು ಮಾಡ್ತೀನಿ, ಒಂದು ಪಾರ್ಕ್ ಸುತ್ತ ಓಡಾಡಿ ಬರ್ತೀನಿ ಅಂತ ಅಜ್ಜಿ ಹೇಳ್ತಾರೆ. ಸ್ವಲ್ಪ ಸಮಯದ ಬಳಿಕ, ಸ್ವಲ್ಪ ಸಮಯದ ಬಳಿಕ, ಬಳಿಕ ಅಂದ್ರೆ ಏನು ಮಕ್ಕಳೇ? ನಂತರ. ಬಳಿಕ ಅಂದ್ರೇನು? ನಂತರ ಅಂದರೆ ಅಜ್ಜಿ ನಡೆದಾಟ ನಡೆಯಕ್ಕೆ ಹೋದ್ರು, ಸುಮ ಜೋಕಾಲಿ ಆಟ ಆಡಕ್ಕೆ ಹೋದ್ರು. ಜೋಕಾಲಿ ಅಂದ್ರೆ ಏನು ಮಕ್ಕಳೇ? ನೀವೆಲ್ಲ ಆಡ್ತಿರಲ್ವ ಜೋಕಾಲಿ? ಯಾವಾಗ ಆಡ್ತಿರೋ ಜೋಕಾಲಿನ? ಹಬ್ಬದ ಟೈಮಲ್ಲಿ. ಯಾವ ಹಬ್ಬದ ಟೈಮಲ್ಲಿ? ನೋಡಿ, ಜೋಕಾಲಿ ಅಂದರೆ ಉಯ್ಯಾಲೆ ಅಥವಾ ತೂಗು ಮಳೆ ಅಂತ ಹೇಳ್ತೀವಿ. ಉಯ್ಯಾಲೆ ಅಥವಾ ತೂಗು ಮಳೆ ಅಂತ ಹೇಳಿ ಕರಿತೀವಿ. ಹೌದಾ ಮಕ್ಕಳೇ? ನಿಮಗೆ, ನೀವು ಒಂದು ಜೋಕಾಲಿಯನ್ನು ಆಡ್ತೀರ, ಯಾವ ಯಾವ ಒಂದು ಹಬ್ಬಗಳಲ್ಲಿ ಆಡ್ತೀವಿ? ಎಸ್, ಕೆಲವು ಹಬ್ಬ, ಕೆಲವೊಂದು ಊರುಗಳಲ್ಲಿ ಶ್ರಾವಣ ಅಂತ ಹೇಳಿ ನಾವೇನು ಉಂಡೆ ಹಬ್ಬ ಆಚರಿಸ್ತೀವಲ್ವಾ, ಆ ಶ್ರಾವಣದ ಹಬ್ಬಗಳಲ್ಲಿ ಕೆಲವೊಂದು ಊರಲ್ಲಿ ಜೋಕಾಲಿಯನ್ನು ಕಟ್ತಾರೆ. ಇನ್ನು ಕೆಲವೊಂದು ಊರಲ್ಲಿ, ನಮ್ಮ ಊರುಗಳಲ್ಲಿ ಮಾತ್ರ ನಾವು ಯುಗಾದಿ ಹಬ್ಬದ ದಿನ, ಹೊಸ ವರ್ಷದ ದಿನ ನಾವು ಏನು ಮಾಡ್ತೀವಿ, ಯುಗಾದಿ ಜೋಕಾಲಿಯನ್ನು ಕಟ್ಕೊಂಡು ಆವತ್ತಿನ ದಿವಸ ನಾವು ಜೋಕಾಲಿ ಆಟವನ್ನು ಆಡ್ತೀವಿ. ಹಾಗೆ ನೀವೆಲ್ಲ ಪಾರ್ಕಲ್ಲಿ ನೋಡ್ತಿರಲ್ಲ, ಈ ಮುಚ್ಚರಾಯ ಸ್ವಾಮಿ ಪಾರ್ಕಲ್ಲಿ ಒಂದು ಜೋಕಾಲಿಯನ್ನು ಹಾಕಿದ್ದಾರೆ, ಆಮೇಲೆ ಜಾರುಬಂಡಿ ಹಾಕಿದ್ದಾರೆ, ಆಮೇಲೆ ಚುಕುಬುಕ್ಕು ಅನ್ನೋದೊಂದು ಇದನ್ನೆಲ್ಲ ಹಾಕಿದ್ದಾರೆ. ಎಷ್ಟೊಂದು ಆಟ ಸಾಮಾನುಗಳಿದ್ದಾವಲ್ವ, ಹಾಗೆ ಇಲ್ಲೂ ಕೂಡ ಜೋಕಾಲಿಗಳಿದ್ವು. ಜೋಕಾಲಿ ಆಡಲಿಕ್ಕೆ ಸುಮ ಹೋದರು, ಹಾಗೆ ಅಜ್ಜಿ ನಡೆದಾಡ್ಲಿಕ್ಕೆ ಹೋದರು. ಅನಂತರ ಸರ್ ಇಷ್ಟು ಅವರೆಲ್ಲ ಅದಾದ ನಂತರ ಏನು ಮಾಡ್ತಾರೆ ಅಜ್ಜಿ ಕೇಳ್ತಾರೆ. ಅದೆಲ್ಲ ಆದ ನಂತರ ಜೋಕಾಲಿ ಆಡಿದ್ದು ಆಯಿತೇ ಮಗು ಅಂತ ಕೇಳ್ತಾರೆ ಅಜ್ಜಿ. ಯಾರನ್ನು ಕೇಳ್ತಾರೆ? ಎಸ್, ಸುಮಳನ್ನು ಕೇಳ್ತಾರೆ. ಆಗ ಸುಮ ಏನು ಹೇಳ್ತಾಳೆ, ಆಯಿತು ಅಜ್ಜಿ ನಿಮ್ಮ ನಡೆದಾಟ ಆಯಿತೆ. ಸರಿ, ನಂದು ಜೋಕಾಲಿ ಆಡಿದ್ದು ಆಯಿತು ಅಜ್ಜಿ, ಹಾಗಾದರೆ ನೀವು ನಡೆದಾಡಿದ್ದು ಆಯಿತಾ ಅಂತ ಹೇಳಿ ಸುಮ ಕೇಳ್ತಾಳೆ. ಆಗ ಅಜ್ಜಿ ಏನಂತ ಹೇಳ್ತಾರೆ, ಆಯಿತು ಮಗು, ಈಗ ಮನೆಗೆ ಹೋಗೋಣವೇ,
ಸರಿ ನಂದು ಓಡಾಡಿದ್ದು ಆಯಿತು, ಹಾಗಾದ್ರೆ ಈಗ ಮನೆಗೆ ಹೋಗೋಣ, ಟೈಮ್ ಆಯಿತು, ಸಮಯ ಆಯಿತು ಅಂತ ಹೇಳಿ ಅಜ್ಜಿ ಹೇಳ್ತಾರೆ. ಸುಮ ಹೇಳ್ತಾರೆ ಅದಕ್ಕೆ ಅಜ್ಜಿ, ಸುಮ ಏನಂತ ಹೇಳ್ತಾಳೆ, ಅಜ್ಜಿ ನಾನು ದಿನಾಲು ನಿಮ್ಮ ಜೊತೆ ಹೂದೋಟಕ್ಕೆ ಬರುವೆ. ಅಜ್ಜಿ ಇನ್ಮೇಲೆ ನನಗೂ ಕೂಡ ಇಲ್ಲಿ ಬಂದು ಖುಷಿಯಾಯಿತು, ಈ ಹೂದೋಟಕ್ಕೆ ಬಂದು ನನಗೂ ಕೂಡ ಸಂತೋಷ ಆಯಿತು, ನಾನು ಕೂಡ ಇನ್ನು ಮುಂದೆ ನಿಮ್ಮ ಜೊತೆಗೆ ದಿನಾಲು ಪ್ರತಿದಿನ ನಿಮ್ಮ ಜೊತೆಗೆ ನಾನು ಈ ಹೂದೋಟಕ್ಕೆ ಬರುತ್ತೇನೆ ಅಂತ ಹೇಳಿ ಕೇಳ್ತಾರೆ. ಆಗ ಅಜ್ಜಿ ಏನಂತ ಹೇಳ್ತಾರೆ ಅದಕ್ಕೆ, ಓ ನೀನು ತುಂಬ ಜಾಣೆ, ನೀನು ತುಂಬ ಬುದ್ಧಿವಂತೆ. ಜಾಣೆ ಅಂದ್ರೇನು? ಜಾಣ ಅಂದರೆ ಬುದ್ಧಿವಂತೆ. ನೀನು ತುಂಬ ಬುದ್ಧಿವಂತೆ ಮಗು. ಮಕ್ಕಳು ಅಂದರೆ ಚಿಕ್ಕ ಮಕ್ಕಳು, ಚಿಕ್ಕಂದಿನಿಂದಲೇ ಚಿಕ್ಕಂದಿನಿಂದಲೇ ಅಂದರೆ ನೀವು ಈಗೇನು ವಯಸ್ಸಿದ್ದೀರ, ಈ ಸಣ್ಣ ವಯಸ್ಸಿನಿಂದಲೇ ಇಂಥ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು. ನೋಡಿ ಒಳ್ಳೆಯ ಅಭ್ಯಾಸ ಅಂದರೆ ಈ ನೋಡಿ ಹೂದೋಟಕ್ಕೆ ಹೋಗಿ ಅಜ್ಜಿ ಜೊತೆ ಮಾತನಾಡೋದು, ಅಲ್ಲೇ ಹೋಗಿ ಆಟ ಆಡೋದು, ಈ ಥರ ಒಂದು ಸಮಯವನ್ನು ನೀವು ಕಳೆದ್ರೆ ನಿಮಗಿರುವಂತಹ ಬೇಜಾರು ಹೋಗುತ್ತೆ, ಒಳ್ಳೆಯ ಒಂದು ಅಭ್ಯಾಸಗಳನ್ನು ನೀವು ಬೆಳೆಸ್ಕೋಬಹುದು ಅಂತ ಈ ಪಾಠದ ಮೂಲಕ ಮುಖಾಂತರ ತಿಳ್ಕೊಬೋದು. ಹಾಗಾದರೆ ಮಕ್ಕಳೇ, ನೀವು ಕೂಡ ನಿಮ್ಮ ಮನೆಯಲ್ಲಿ ಅಜ್ಜಿನೋ ಅಮ್ಮನೋ ಅಪ್ಪಾಜಿನೋ ಅಜ್ಜನೋ ವಾಕ್ ಹೋಗ್ತಿರ್ಬೇಕಾದ್ರೆ ಅವ್ರ ಜೊತೆ ನೀವು ಒಂದು ಸಲ ಹೋಗಿ ನೋಡಿ ಹೂದೋಟಕ್ಕೆ. ಅಲ್ಲಿ ಇರುವಂಥ ಒಂದು ವಾತಾವರಣ ಹೇಗಿರುತ್ತೆ, ನಿಮ್ಗೆ ಅಲ್ಲಿ ಹೋದಾಗ ಹೆಂಗೆ ಅನಿಸುತ್ತೆ, ನಿಮ್ಮ ಮನಸ್ಸಿಗೆ ಹೇಗೆ ಅನಿಸುತ್ತೆ, ಅಲ್ಲಿ ನಿಮಗೆ ಎಷ್ಟು ಖುಷಿ ಅನಿಸುತ್ತೆ ಅನ್ನೋದನ್ನು ನೀವಲ್ಲಿ ಹೋದಾಗಲೇ ಗೊತ್ತಾಗುತ್ತೆ ಅಲ್ವಾ. ಹೋಗಿದ್ದೀರಾ ಕೂಡ ಆಲ್ರೆಡಿ ಅಲ್ಲಿರುವಂಥ, ಇಲ್ಲಿ ಇಲ್ಲಿ ನಮ್ಮ ಉಜ್ಜಯಿನಿ ದೇವಸ್ಥಾನದಲ್ಲಿರುವಂತಹ ಒಂದು ಪಾರ್ಕಿಗೆ ಹೋಗಿದ್ದೀರಾ, ಶಿವನಿಗೆ ಒಂದು ಮೂರ್ತಿಯನ್ನು ನೋಡಿದ್ದೀರಾ, ಹೌದಾ? ಅಲ್ಲಿ ಅಲ್ಲಿ ಕೂಡ ಸಂಗೀತ ಮೇದು ಮ್ಯೂಸಿಕನ್ನು ಹಾಕ್ತಾರೆ, ಹೌದಾ? ಅದೆಲ್ಲ ನೋಡಿದಿರ. ಹಾಗೆ ಕೆರೆಯನ್ನು ನೋಡಿದಿರ, ಕೆರೆ ಸುತ್ತಮುತ್ತಲು ಇರುವಂಥ ಮರಗಳನ್ನು ನೋಡಿದಿರಾ, ಇವೆಲ್ಲ ನೋಡಿ ನಿಮಗೆ ಏನನ್ಸುತ್ತೆ, ಖುಷಿ ಅನಿಸುತ್ತೆ, ಸಂತೋಷ ಅನಿಸುತ್ತೆ. ಹಾಗೆ ಇಲ್ಲೂ ಕೂಡ ಅವಳಿಗೆ ಆಯಿತು ಸುಮಳಿಗೆ. ಅದಕ್ಕೋಸ್ಕರ ಅವಳು ಏನು ಮಾಡಿದ್ಲು, ಅಜ್ಜಿ ನಾನು ಕೂಡ ದಿನಾಲು ನಿಮ್ಮ ಜೊತೆ ಬರ್ತೀನಿ ಇನ್ಮೇಲೆ ಅಂತ ಹೇಳಿ ಒಂದು ಒಳ್ಳೆಯ ಅಭ್ಯಾಸವನ್ನು ಬೆಳೆಸ್ಕೊಂಡ್ಳು. ನೀವು ಕೂಡ ಇದೇ ರೀತಿ ಒಂದು ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸ್ಕೋಬೇಕು ಮಕ್ಕಳೇ. ಗೊತ್ತಾಯ್ತಲ್ಲ ಮಕ್ಕಳೇ ಈ ಪಾಠದಿಂದ ನೀವೇನು ತಿಳ್ಕೊಂಡ್ರಿ ಅಂತ ಹೇಳಿ, ನಾವು ಒಂದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯ ಒಂದು ಆರೋಗ್ಯವನ್ನು ಪಡ್ಕೋಬೇಕಪ್ಪ ಅಂದರೆ ಈ ಥರದ ಒಂದು ಅಭ್ಯಾಸಗಳನ್ನು ನಾವು ಇಟ್ಕೋಬೇಕಾಗುತ್ತೆ ಅಂತ ಹೇಳಿ, ಹಾಗೆ ಕೆಲವೊಂದು ಹೊಸ ಪದಗಳ ಅರ್ಥವನ್ನು ನೀವು ತಿಳ್ಕೊಳ್ರಿ ಅಲ್ವಾ. ಹಾಗಾದರೆ ಮಕ್ಕಳೇ ನಿಮಗೆ ಇನ್ನು ಒಂದು ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಒಂದು ಜೋಕಾಲಿ ಬಗ್ಗೆ ಏನನ್ಸುತ್ತೆ, ಜೋಕಾಲಿ ಬಗ್ಗೆ ನಿಮ್ಗೆ ಜೋಕಾಲಿ ಅಂದರೆ ಎಷ್ಟಿಷ್ಟ, ಯಾವ ರೀತಿ ನಿಮಗೆ ಜೋಕಾಲಿ ಅನ್ನೋದನ್ನು ಇಷ್ಟ ಅನ್ನೋದನ್ನು ಜೋಕಾಲಿ ಬಗ್ಗೆ ಒಂದು ಎರಡು ವಾಕ್ಯಗಳಲ್ಲಿ ಬರೆದು ನನಗೆ ಕಳಿಸಿ. ಓಕೆ, ಯಾಕಂದರೆ ಈ ದಿನ ನಾವು ಈ ಪಾಠವನ್ನು ಮುಗಿಸೋಣ. ನಾಳೆಯ ಒಂದು ತರಗತಿಯಲ್ಲಿ ಒಂದು ಹೊಸ ಪಾಠದೊಂದಿಗೆ ಬರೋಣ ಮಕ್ಕಳೇ. ಧನ್ಯವಾದಗಳು.